ಕೊನೆಯ ದಿನಗಳಲ್ಲಿ ಲೋಹಿತಾಶ್ವ ಸರ್ರು ಅಂದರೆ ಅವರು ಊಟೂರಲ್ಲಿದ್ದರು, ಅಂದರೆ ಅವ್ರಿಗೆ ತೋಟದ ಮನೇಲಿ ಇರಬೇಕು, ಕೊನೆಯ ದಿನಗಳನ್ನ ನಾನು ಅಲ್ಲೇ ಕಳಿಬೇಕು ಅಂತ ಇಷ್ಟ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ. ಸೊ ರಿಟೈರ್ಡ್ ಆಗಿ ಅಲ್ಲಿ ಹೋಗಿ ಉಳ್ಕೊಂಡಿದ್ದ ಹೇಗೆ ಸರ್, ಇನ್ನೂ ಅವಕಾಶಗಳು ಬರ್ತಿತ್ತ ಅವರಿಗೆ? ಯಾಕಂದರೆ ಅವರ ಬೇಸ್ ವಾಯ್ಸ್ ಏನಿದೆ, ಜೊತೆಗೆ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಅಂದರೆ 500ಕ್ಕೂ ಹೆಚ್ಚು ಸಿನಿಮಾಗಳು ಅಂತಂದ್ರೆ ಅದು ದೊಡ್ಡ ಸಾಧನೆ ಅಂತಲೇ ಹೇಳಬೇಕು. ಯಾಕಂದರೆ ಅಷ್ಟು ಸಿನಿಮಾಗಳು, ಅಷ್ಟು ಶಂಕರ್ನಾಗ್ ಜೊತೆ ಆಗಿರ್ಬೋದು, ಅಣ್ಣವ್ರ ಜೊತೆ ಆಗಿರ್ಬೋದು, ಎಲ್ಲರ ಜೊತೆ ಕೂಡ ನಟಿಸಿದ್ದಾರೆ ಸರ್. ಎರಡು ಮೂರು ಪ್ರಶ್ನೆ ಇದೆ. ಒಂದು, ಅವರು ಬೇಸಿಕಲಿ ಮೇಷ್ಟ್ರಾಗಿದ್ದವರು, ಒಂದು 40 ಇಯರ್ಸ್ 40 ದಶಕಗಳ ಕಾಲ ಸರ್ಕಾರಿ ನೌಕರರು, ರಾಜ್ಯದ ನಾನಾ ಕಡೆ ಹೋಗಿ ಪಾಠ ಮಾಡಿ ಬಂದಿದ್ದಿದೆ. ಅವರು ರಂಗಭೂಮಿ ಕೆಲಸಗಳೆಲ್ಲ ರಂಗಭೂಮಿ ಕೆಲಸಗಳಲ್ಲೂ ತೋಡಿಸ್ಕೊಂಡಿದ್ರು, ಸಿನಿಮಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದರು, ನಾನಾ ದಿಗ್ಗಜರ ಜೊತೆಯಲ್ಲಿ ಕೂಡ ಕೆಲಸ ಮಾಡಿದರು. ಅವರೆಲ್ಲರೂ ಆಪ್ತರು, ಭಾಳ ಪ್ರೀತಿ ಮಾಡ್ತಿದ್ರು ನಮ್ಮ ತಂದನ. ಅದೆಲ್ಲವೂ ಆಗಿದ್ದರೂ ಕೂಡ ಮೂಲಭೂತವಾಗಿ ಅವರು ಮೇಷ್ಟ್ರೆ. ಆ ಮೇಷ್ಟ್ರ ಏನಂತಾರೆ, ಸ್ವಾಭಿಮಾನದ ಮೇಷ್ಟ್ರು, ಆದರ್ಶ, ತುಂಬ ಆದರ್ಶಗಳನ್ನು ಹೊಂದಿದ್ದಂಥ ಮೇಷ್ಟ್ರು, ನೇರವಾಗಿ ಮಾತಾಡಿ ನಿಷ್ಠೂರಕ್ಕೂ ಒಳಗಾಗ್ತಿದ್ದಂಥ ನಮ್ಮ ತಂದೆ. ಅದ್ರ ಬಗ್ಗೆ, ಅವರ ಗುಣಗಳ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ. ಸೊ ಹೀಗೆ ಬದುಕ್ತವರು. ಆಮೇಲೆ ಗ್ರಾಮೀಣ ಬದುಕಿನ ಬಗ್ಗೆ ಅವರಿಗೆ ಇವತ್ತಲ್ಲ, ರಿಟೈರ್ಡ್ ಆದಮೇಲೆ ಹಳ್ಳಿಗೆ ಹೋಗಿದ್ದು ಅಂತಲ್ಲ, ಮೊದಲಿಂದಲೂ ಅವರಿಗೆ ಕೃಷಿ ಬಗ್ಗೆ, ಗ್ರಾಮೀಣ ಪರಿಸರದ ಬಗ್ಗೆ, ಒಟ್ಟಾರೆ ಕೃಷಿ ಬಗ್ಗೆ ಅವರಿಗೆ ತುಂಬ ಜ್ಞಾನ ಇತ್ತು. ಅವರದೇ ಒಂದು ಪುಟ್ಟ ತೋಟ, ಅವರ ತಂದೆಯಿಂದ ಅವರಿಗೆ ಪಾರಂಪರ್ಯವಾಗಿ ಏನು ಬಂತು ಅದನ್ನು ಅವರು ರಿಟೈರ್ಡ್ ಆದಮೇಲೆ ಮಾಡೋಕ್ಕಾಗಿದ್ದು, ಅದಕ್ಕೆ ಮುಂಚೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಅದು ಮೊದಲು ಎಲ್ಲ ಅಣ್ಣ ತಮ್ಮಂದರು ತಂದೆ ಇದ್ದಾಗ ಎಲ್ಲ ಒಟ್ಟಿಗೆ ಮಾಡ್ತಿದ್ದ ಕಾಲದಲ್ಲಿ ಕೃಷಿ ಅವ್ರ ಜೊತೆಲಿ ಮಾಡ್ತಿದ್ರು. ಆಮೇಲೆ ಇವರು ಭಾಗಕ್ಕೆ ಬಂದ ಒಂದು ಪುಟ್ಟ ಜಾಗದಲ್ಲಿ ಒಂದು ಸಣ್ಣ ಗೂಡನ್ನು ಕಟ್ಟಿಕೊಂಡು ಅಲ್ಲೇ ಇರ್ತಿದ್ರು. ಅವ್ರಿಗೆ ವಯಸ್ಸಾದ ಮೇಲೆ ಸ್ವಲ್ಪ ಹೇಳಿದ್ನಲ್ಲ, ಒಂಚೂರು ಸ್ಟ್ರಿಕ್ಟ್ ಅಂತಲ್ಲ, ಒಂಥರ ಅವ್ರು ನೋಡಿದ್ರೆ ಜನಕ್ಕೆ ಅವರು ತುಂಬ ಸ್ಟ್ರಿಕ್ಟ್ ಸಿಪಾಯಿ ಏನೋ ಅಂತ ಅನಿಸೋದು. ಬಟ್ ಭಾಳ ಬ್ಯಾಲೆನ್ಸ್ಡ್ ಆಗಿದ್ದಂಥ, ಹ್ಯೂಮರಸ್ ಆಗಿ ಇದ್ದಂಥ ವ್ಯಕ್ತಿ. ಅವರು ಆಸೆ ಪಟ್ಟರು ಹಳ್ಳಿಗೆ ಹೋಗ್ತೀನಿ ಅಂತ. ಆಮೇಲೆ ಮೀನಿಂಗ್ಫುಲ್ ಆದಂಥ ಸಿನಿಮಾ ಬಂದರೆ, ಪಾತ್ರಗಳು ಬಂದರೆ, ವಯಸ್ಸು ಆಗ್ತಾ ಇರತ್ತಲ್ಲ, ಸೊ ವಯಸ್ಸಿನ ಕಟ್ಟುಪಾಡುಗಳಿರ್ತದೆ. ಸೊ ಆ ವಯಸ್ಸಿನ ಕಟ್ಟುಪಾಡುಗಳಿಗೆ ತಕ್ಕಂತೆ ಈಗಿನ ಸಿನಿಮಾ ಜನರು, ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು ಅವ್ರನ್ನ ದುಡಿಸ್ಕೊಳ್ಳೋದಾದರೆ, ಹಾಗೆ ನೀವು ನನ್ನನ್ನು ನೋಡಪ್ಪ ವಯಸ್ಸಾಗಿದೆ, ನನ್ನನ್ನು ಎಷ್ಟು ಕಂಫರ್ಟಬಲ್ ಆಗಿ ನೀವು ಕಾಣ್ತೀರಾ, ಕರ್ಕೊಂಡು ಹೋಗಿ ಟ್ರೀಟ್ ಮಾಡ್ತೀರಾ, ಆ ರೀತಿಯಲ್ಲಿ ನಾನು ಬಂದು ಅದೆಲ್ಲ ಮಾಡೋದಾದರೆ ನಾನು ಬರ್ತೀನಿ ಅಂತ ಹೇಳೋರು. ಆಮೇಲೆ ನನ್ನನ್ನು ಕೇಳೋರು, ಯಾಕಂದರೆ ನಾನು ಸ್ವಲ್ಪ ಆ್ಯಕ್ಟಿವಾಗಿರ್ತಿದ್ದೆ, ಹೇಗಿದೆ ಪಾತ್ರ, ಮಾಡ್ಬೋದಾ ಬಿಡ್ಬೋದಾ. ಅವ್ರಿಗೆ ಬಹಳ ಇಷ್ಟ ಆದರೆ ಮಾತ್ರ, ಅಥವಾ ಅದನ್ನೆಲ್ಲ ತಿಳ್ಕೊಂಡು ನಾನು ಅವ್ರಿಗೆ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ಮಾಡ್ತಿದ್ರು. ಮೊದಲಿಂದಲೂ ಅದು ಅವ್ರಿಗೆ ಹಾಬಿ, ಬಟ್ ಇದೇನಿರಲಿಲ್ಲ, ಪ್ರೊಫೆಷನ್ ಏನಲ್ಲ, ಇಟ್ ವಾಸ್ ಜಸ್ಟ್ ಎನ್ ಹಾಬಿ. ಸೊ ಆ ಹಾಬಿನೇ 500-600 ಚಿತ್ರಗಳನ್ನು ದಾಟಿಸಿದೆ ಇಷ್ಟು ಅವ್ರ ಬಗ್ಗೆ. ಅದ್ರ ಜೊತೆ ಜೊತೆಗೆ ಅವರು ಮಲ್ಟಿ ಫೆಸಿಲಿಟೆಡ್ ಟ್ಯಾಲೆಂಟು, ಬಹುಮುಖ ಪ್ರತಿಭೆ ಅಂತ ಏನಂತೀವಿ. ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರ್ತಿತ್ತು ನಮ್ಮ ತಂದೆಗೆ, ಕೃಷಿ ಬಗ್ಗೆ ಅಂತೂ ಹೇಳಿದೆ ಎಲ್ಲವೂ ಗೊತ್ತಿತ್ತು, ಸಂಗೀತದ ಜ್ಞಾನ ಸಿಕ್ಕಾಪಟ್ಟೆ ಇತ್ತು. ಟೈಲರಿಂಗ್ ಮಾಡೋರು, ನಮಗೆಲ್ಲ ಬಟ್ಟೆಗಳೆಲ್ಲ ಹೊಲಿದಿದ್ದಾರೆ ಮನೇಲಿ, ರಜಾಯಿಗಳೆಲ್ಲ ಹೊಲಿಯೋರು, ಬಹಳ ಅದ್ಭುತವಾದ ವಾಗ್ಮಿ, ಚೆನ್ನಾಗಿ ಅವ್ರ ಭಾಷಣ ಕೇಳೋಕ್ಕೆ ಸಾಕಷ್ಟು ಜನ ಇವತ್ತಿಗೂ ಅಥವಾ ಕೇಳಿದವರಾಗಲಿ ಕೇಳೋಕ್ಕೆ ಬಯಸೋರಾಗಲಿ ತುಂಬ ಇಷ್ಟಪಡುವಂಥದ್ದು. ಉತ್ತಮ ಬರಹಗಾರರು, ಚೆನ್ನಾಗಿ ಬರೀತಿದ್ದರು, ಸಾಹಿತ್ಯ ಜ್ಞಾನ ತುಂಬ ಇತ್ತು. ನೇರ ನುಡಿಯ ಸ್ವಾಭಿಮಾನದ ಆದರ್ಶ ಇಟ್ಕೊಂಡಿದ್ದಂಥ ವ್ಯಕ್ತಿತ್ವ ನಮ್ಮ ತಂದೆದು.